ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ GST ಕಲೆಕ್ಷನ್ ಮತ್ತು ಯಾವ ರೀತಿಯಾಗಿ ಸರ್ಕಾರಿ ನೌಕರಿಗೆ ಇದು ಸಂಬಂಧಪಡುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ GST ಕಲೆಕ್ಷನ್ನಲ್ಲಿ ಅಥವಾ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಕರ್ನಾಟಕ ಮತ್ತೆ ನಂಬರ್ 2ನೇ ಸ್ಥಾನಕ್ಕೆ ಮತ್ತೆ ಉಳಿದುಕೊಂಡಿದೆ. ಸತತ 5 ತಿಂಗಳಿಂದ 10,000 ಕೋಟಿ ಮೇಲೆ ಒಂದು ತೆರಿಗೆ ಸಂಗ್ರಹ ಇಲ್ಲಿ ಆಗ್ತಾ ಇದೆ. ಸೊ ಬೇಸಿಕಲಿ ಇವತ್ತಿನ ಒಂದು ವಿಡಿಯೋ ಟಾಪಿಕ್ ಅಂದರೆ ಇಷ್ಟು ತೆರಿಗೆ ಸಂಗ್ರಹವಾಗ್ತಿರುವಂಥ ಸರ್ಕಾರ ಇಷ್ಟು ತೆರಿಗೆಯನ್ನು ಎಲ್ಲಿ ಖರ್ಚು ಮಾಡ್ತಿದೆ ಅಂತ. ಸೊ ಬೇಸಿಕಲಿ ತೆರಿಗೆ ಸಂಗ್ರಹಣೆಯಲ್ಲಿ ಬಹುಮುಖ್ಯವಾಗಿರುವಂಥ ಒಂದು ಇಂಪಾರ್ಟೆಂಟ್ ರೋಲ್ ವಹಿಸೋರು ಕರ್ನಾಟಕ ಸರ್ಕಾರಿ ನೌಕರರು. ಬಟ್ ಯಾವಾಗ ಸರ್ಕಾರಿ ನೌಕರಿಗೆ ಇನ್ಕ್ರಿಮೆಂಟ್ ಕೊಡುವಂಥ ಒಂದು ಮಾತು ಬರುತ್ತೆ, ಯಾವಾಗ ಸರ್ಕಾರಿ ನೌಕರಿಗೆ ಸಂಬಳ ಹೆಚ್ಚಿಸುವಂಥ ಒಂದು ಮಾತು ಬರುತ್ತೆ, ಆರ್ಥಿಕ ಇಲಾಖೆ ತುಂಬಾ ಕಷ್ಟದಲ್ಲಿದೆ, ರಾಜ್ಯದ ಆರ್ಥಿಕ ಸ್ಥಿತಿಗತಿ ತುಂಬಾ ಹದಗೆಟ್ಟಿದೆ, ಅದಕ್ಕಾಗಿ ನಾವು ಇನ್ಕ್ರಿಮೆಂಟ್ ನೀಡೋಕ್ಕಾಗೋದಿಲ್ಲ, DA ಟೈಮ್ ಟು ಟೈಮ್ ನೀಡೋದಿಲ್ಲ. ಏನಕ್ಕಂದರೆ ಇವಾಗ ನೋಡಿ DA ಇನ್ಕ್ರೀಸ್ ಮಾಡಲಾಗ್ತಿದೆ ಕೇಂದ್ರ ಸರ್ಕಾರದ ಕಡೆಯಿಂದ. ಸೊ ಒಂದು ಕಾನೂನಿನ ಪ್ರಕಾರ ನಾವು ಮಾತನಾಡೋದಾದರೆ, ಫೈನಾನ್ಷಿಯಲ್ ಸಿಸ್ಟಮ್ ಪ್ರಕಾರ ಮಾತನಾಡೋದಾದರೆ, ನಮ್ಮ ರಾಜ್ಯದಲ್ಲಿಯೂ ಕೂಡ ಯಾವ ರೀತಿಯಾಗಿ ಕೇಂದ್ರದಲ್ಲಿ ಇನ್ಕ್ರೀಸ್ ಮಾಡ್ತಾರೆ ಅದೇ ರೀತಿಯಾಗಿ ರಾಜ್ಯದಲ್ಲಿಯೂ ಕೂಡ ಇನ್ಕ್ರೀಸ್ ಮಾಡಬೇಕು. ಬಟ್ ಆ ಒಂದು ಕೆಲಸ ಮಾಡೋದಿಲ್ಲ. ರೀಸನ್ ಇಷ್ಟೇ, ಆರ್ಥಿಕ ಇಲಾಖೆ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ದಾಖಲೆಯ ಮೇಲೆ ದಾಖಲೆ ಬರೀತಿರುವಂಥ GST ಕಲೆಕ್ಷನು, ಟ್ಯಾಕ್ಸ್ ಕಲೆಕ್ಷನು ಇದೆಲ್ಲವೂ ಎಲ್ಲಿಗೆ ಹೋಗ್ತಿದೆ ಅಂತ, ಸೊ ಯಾರ ಜೇಬು ಸೇರ್ತಿದೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತಿದೆ. ಏನಕ್ಕಂದರೆ ದೇಶದಲ್ಲಿ ನಂಬರ್ 2 ಸ್ಥಾನದಲ್ಲಿರುವಂಥ ಒಂದು ರಾಜ್ಯ ಇಲ್ಲಿವರೆಗೂ 7ನೇ ವೇತನ ಆಯೋಗ ನೀಡಿಲ್ಲ. 28 ರಾಜ್ಯಗಳಲ್ಲಿ ಆಲ್ರೆಡಿ 25 ರಾಜ್ಯಗಳು 7ನೇ ವೇತನ ಆಯೋಗವನ್ನು ನೀಡಿವೆ. ಸೊ ಹಾಗಾಗಿ ಕಡುಬಡ ರಾಜ್ಯಗಳಾಗಿರುವಂಥ ಬಿಹಾರ, ಅಸ್ಸಾಂ ಈ ತರನಾದಂಥ ರಾಜ್ಯಗಳು ಕೂಡ ಆವಾಗಲೇ 7ನೇ ವೇತನ ಆಯೋಗವನ್ನು ಜಾರಿ ಮಾಡಿವೆ. ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ಅದಕ್ಕಾಗಿ ಒಂದು ಸಮಿತಿಯನ್ನು ಅಷ್ಟೇ ರಚನೆ ಮಾಡಿ ಕೈಬಿಡಲಾಗಿದೆ. ಅದಾದಮೇಲೆ 7ನೇ ವೇತನ ಆಯೋಗ ಇನ್ನೂ ಒಂದು ವರ್ಷ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುವಂಥದ್ದು. ಏನಕ್ಕಂದರೆ ಇವಾಗ ಚುನಾವಣಾ ನೀತಿ ಸಂಹಿತೆ ಜಾರಿಯಾಯಿತು, ಇದಾದಮೇಲೆ ನೆಕ್ಸ್ಟ್ ಮತ್ತೆ ಹೊಸ ಸರ್ಕಾರ, ಅದಾದಮೇಲೆ ಮತ್ತೆ ಒಂದು ವೇತನ ಆಯೋಗದಿಂದ ರಿಪೋರ್ಟನ್ನು ಪಡೆದು ಪರಿಶೀಲನೆ ಮಾಡಿ ಕೊಡೋದರಷ್ಟರಲ್ಲಿ ಒಂದು ವರ್ಷ ಆಗೋಗುತ್ತೆ. ಸೊ ಕಳೆದ ಒಂದು ವರ್ಷದಿಂದ ಕೂಡ 6ನೇ ವೇತನ ಆಯೋಗ ಆವಾಗಲೇ ಎಕ್ಸ್ಪೈರ್ ಆಗಿದೆ. ನೆಕ್ಸ್ಟ್ ಒಂದು ವರ್ಷ ಮತ್ತು ಹಿಂದಿನ ಒಂದು ವರ್ಷ, 5 ವರ್ಷಕ್ಕೊಮ್ಮೆ ಒಂದು ವೇತನ ಆಯೋಗ ಚೇಂಜ್ ಆಗಬೇಕು. 1ನೇ ವೇತನ ಆಯೋಗದಿಂದ 2ನೇ ವೇತನ ಆಯೋಗಕ್ಕೆ ಹೋಗೋಕ್ಕೆ ಇವರು 2 ವರ್ಷಗಳ ಸಮಯಾವಕಾಶ ಎಕ್ಸ್ಟ್ರಾ ಪಡಿತಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ಸರ್ಕಾರಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಇಲ್ಲ, ಸರ್ಕಾರಕ್ಕೆ ನೀಡುವಂಥ ಒಂದು ಉತ್ಸಾಹ ಇಲ್ಲ, ಸರ್ಕಾರ ತಮ್ಮ ಹತ್ರ ಹಣ ಉಳಿಸಿಕೊಳ್ಳೋಕೆ ಈ ರೀತಿಯಾಗಿ ಡಿಲೇ ಮಾಡ್ತಾ ಇರುವಂಥದ್ದು ಒಂದು ಇಂಟೆನ್ಷನಲಿ ಮಾಡ್ತಿರುವಂಥ ಪ್ರೋಸೆಸ್ ಅಂತ ಗೊತ್ತಾಗ್ತಿದೆ. ಸೊ ಇದೆಲ್ಲವೂ ಮಂತ್ರಿಗಳ ಜೇಬ್ ಸೇರ್ತಾ ಇರುವಂಥದ್ದು. ಇಷ್ಟೆಲ್ಲ GST ಕಲೆಕ್ಷನ್ ಆದರೂ ಕೂಡ ಇದೆಲ್ಲವೂ ಎಲೆಕ್ಷನ್ನಲ್ಲೇ ಖರ್ಚಾಗುತ್ತೆ ಹೊರತು ಸರ್ಕಾರಿ ನೌಕರಿಗೂ ಇದರಿಂದ ಯಾವುದೇ ಲಾಭ ಆಗೋದಿಲ್ಲ, ಮತ್ತು ಕರ್ನಾಟಕದ ಜನರಿಗೂ ಕೂಡ ಇದರಿಂದ ಯಾವುದೇ ಲಾಭ ಆಗೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಟೈಮು ವೋಟ್ ಹಾಕುವಾಗ ದಯವಿಟ್ಟು ಎಲ್ಲರೂ ಥಿಂಕ್ ಮಾಡಿಬಿಟ್ಟು ವೋಟ್ ಹಾಕಿ. ಸೊ ಆ ಪಕ್ಷಕ್ಕೆ ಹಾಕಿ ಈ ಪಕ್ಷಕ್ಕೆ ಹಾಕಿ ಅಂತ ನಾವು ಹೇಳ್ತಾ ಇಲ್ಲ. ಯಾರು ಸರ್ಕಾರಿ ನೌಕರಿಗೆ ಕೆಲಸ ಮಾಡ್ತಾರೋ, ಯಾರು ಸರ್ಕಾರಿ ನೌಕರರ ಪರವಾಗಿ ಒಂದೆರಡು ಒಳ್ಳೆಯ ಆದೇಶಗಳನ್ನು ಹೊರಡಿಸ್ತಾರೆ, ಜಸ್ಟ್ ಮಾತುಗಳು ಬೇಡ, ಯಾರು ಲಿಖಿತವಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಆದೇಶವನ್ನು ಹೊರಡಿಸ್ತಾರೆ ಅವರಿಗೆ ವೋಟ್ ಹಾಕಿ ಅಂತ ನಮ್ಮ ಒಂದು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು. ಏನಕ್ಕಂದರೆ ವೇಸ್ಟ್ ಪಾರ್ಟಿಗಳಿಗೆಲ್ಲ ವೋಟ್ ಹಾಕಿ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಮುಂದೆ ಕೂಡ ಬರುತ್ತೆ. ಸೊ ಇವಾಗ 2 ವರ್ಷ ಡಿಲೇ ಆಗ್ತಾ ಇದೆ, ಮುಂದೆ 5 ವರ್ಷ ಡಿಲೇ ಆಗುತ್ತೆ. ಸೊ 5 ವರ್ಷಕ್ಕೊಮ್ಮೆ ಬರಬೇಕಾಗಿರುವಂಥ 7ನೇ ವೇತನ ಆಯೋಗ ಅಥವಾ ವೇತನ ಆಯೋಗ 10 ವರ್ಷಕ್ಕೊಮ್ಮೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಇರುವಂಥ ಒಂದು ಲೂಪ್ ಹೋಲ್ಸು, ಇವರು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಓಕೆ, ಸೊ ಏನಿದೆ GST ಕಲೆಕ್ಷನ್ ಬಗ್ಗೆ ಅಂತ ಸ್ವಲ್ಪ ನ್ಯೂಸ್ ನೋಡೋಣ. ದಾಖಲೆ GST ಸಂಗ್ರಹ ಅಂತ ಬರೆದಿದ್ದಾರೆ, 1.68 ಲಕ್ಷ ಕೋಟಿ ರೂಪಾಯಿ ಖಜಾನೆಗೆ ದೇಶದಲ್ಲಿ ಕರ್ನಾಟಕ ನಂಬರ್ 2. ಮಾರ್ಚ್ ಮಾಹೆಯಲ್ಲಿ ದಾಖಲೆ ಪ್ರಮಾಣದ ಸರಕು ಮತ್ತು ಸೇವಾ ತೆರಿಗೆ GST ಸಂಗ್ರಹವಾಗಿದೆ. 1.60 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಆರಕವಾಗಿದ್ದು ಕಳೆದ ವರ್ಷ ಇದೇ ವೇಳೆಗೆ ಹೋಲಿಸಿದರೆ 13% ಹೆಚ್ಚಳ ಆಗಿದೆ. GST ಜಾರಿಯಾದಾಗಿನಿಂದ ಸಂಗ್ರಹವಾದ 2ನೇ ಅತಿ ಗರಿಷ್ಠ ಸಂಗ್ರಹ ಇದಾಗಿದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ 1.68 ಲಕ್ಷ ಕೋಟಿ GST ಸಂಗ್ರಹವಾಗಿರೋದು ಅತಿ ಹೆಚ್ಚಿನ ಮೊತ್ತವಾಗಿದೆ. ಸೊ ಏಪ್ರಿಲ್ನಲ್ಲಿ ಫಸ್ಟ್ ಹೈಯೆಸ್ಟು, ಇದು ಸೆಕೆಂಡ್ ಹೈಯೆಸ್ಟ್ ಆಗಿರುವಂಥದ್ದು. ಸೊ ಕರ್ನಾಟಕಕ್ಕೆ ಬಂಪರ್ ಆಗಿ ಒಂದು GST ಕಲೆಕ್ಷನ್ ಆಗ್ತಾ ಇದ್ರೂ ಕೂಡ ಸರ್ಕಾರ ಮಾತ್ರ ಬೊಬ್ಬೆ ಹೊಡೆದು ನಿಲ್ಲಿಸ್ತಾ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ ಹಣ ಇಲ್ಲ, ಎಲ್ಲ ಕಮಿಷನ್ ಪಡೆದ್ರೆ ಹಣ ಎಲ್ಲಿರುತ್ತೆ, ಅಲ್ಲೇ ಹೋಗೋದೆಲ್ಲವೂ. ಕೇಂದ್ರೀಯ GST ಅಲ್ಲಿ 29,546 ಕೋಟಿ ರೂಪಾಯಿ, ರಾಜ್ಯ GST ಅಲ್ಲಿ 37,314 ಕೋಟಿ ಮತ್ತು ಏಕೀಕೃತ GST ಅಲ್ಲಿ 82,907 ಕೋಟಿ ರೂಪಾಯಿ ಇದೆ. ಬಾಬ್ತಿನಲ್ಲಿ ಸರಕು ಆದಾಯ ಸುಂಕದ ಮೂಲಕ 42,000 ಕೋಟಿ ಹಾಗೂ 10,000 ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಸೇರಿದೆ. ಒಟ್ಟಾರೆ ಮಾರ್ಚ್ನಲ್ಲಿ 1,60,000 ಕೋಟಿ ರೂಪಾಯಿ GST ಸಂಗ್ರಹ ಆಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ.
ಕಳೆದ ವರ್ಷ ಮಾರ್ಚ್ ಮಾಹೆಗೆ ಹೋಲಿಸಿದರೆ ದೇಶೀಯ ಸರಕು ಸಾಗಾಣಿಕೆಯಲ್ಲಿ 8% ಏರಿಕೆಯಾಗಿದ್ದು ಆಮದು ಸುಂಕದಲ್ಲಿ 14% ಹೆಚ್ಚಳವಾಗಿದೆ. 2022-23 ಸಾಲಿನಲ್ಲಿ ಒಟ್ಟಾರೆ ಜಿಎಸ್ಟಿ ಸಂಗ್ರಹ 18.10 ಲಕ್ಷ ಕೋಟಿ ರೂಪಾಯಿ ಆಗಿದ್ದು ನಿವ್ವಳ ಸಂಗ್ರಹ 1.51 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಭಾರತ ಮಲೇಷ್ಯಾ ರೂಪಾಯಿನಲ್ಲಿ ವ್ಯವಹಾರವನ್ನು ನಡೆಸ್ತಾ ಇರುವಂತದ್ದು ಹೇಳ್ತಿದ್ದಾರೆ. ರಾಜ್ಯದ ಸಾಧನೆ ಅಂತ ಹೇಳ್ತಾರೆ. ಸರಕು ಸೇವಾ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ 2ನೇ ಸ್ಥಾನ ಅಭಿಬಾಧಿತವಾಗಿ ಮುಂದುವರೆದಿದ್ದು ಆರ್ಥಿಕ ವೃದ್ಧಿ ವಿಷಯದಲ್ಲಿ ಮತ್ತೊಮ್ಮೆ ದೇಶದ ಗಮನ ಸೆಳೆದಿದೆ. ಆರ್ಥಿಕ ವರ್ಷದ ಕೊನೆಯ ಮಾಸಿಕವಾದ ಮಾರ್ಚ್ನಲ್ಲಿ ಒಟ್ಟು 10,360 ಕೋಟಿ ರೂಪಾಯಿ ಸಂಗ್ರಹಿಸಿದೆ. 22,695 ಕೋಟಿ ರೂಪಾಯಿ ಸಂಗ್ರಹಿಸಿರುವ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. ಕಳೆದ ವರ್ಷ ಇದೇ ತಿಂಗಳಲ್ಲಿ 8,750 ಕೋಟಿ ರೂಪಾಯಿ ಸಂಗ್ರಹಣೆ ಹೋಲಿಸಿದರೆ ಈ ವರ್ಷ 18% ಏರಿಕೆಯಾಗಿದೆ ಅಂತ. ಸೊ ಹಾಗಾಗಿ ಇಲ್ಲಿ ನಾವು ಹೇಳ್ತಾ ಇರೋದಿಷ್ಟೇ, ರಾಜ್ಯದಲ್ಲಿ ಇಷ್ಟು ಹಣ ಬರ್ತಾ ಇದ್ರೂ ಕೂಡ ಆ ಒಂದು ಹಣ ಯಾರ ಜೇಬ್ ಸೇರ್ತಾ ಇದೆ? ಸರ್ಕಾರಿ ನೌಕರಿಗೆ ಯಾವುದೇ ರೀತಿ ಅಂತ ಬೆನಿಫಿಟ್ ಆಗ್ತಾ ಇಲ್ಲ, ಪಬ್ಲಿಕ್ಗೆ ಯಾವುದೇ ರೀತಿ ಅಂತ ಬೆನಿಫಿಟ್ ಆಗ್ತಾ ಇಲ್ಲ. ಸೊ ಎಲ್ಲವೂ ಕೂಡ ಎಲೆಕ್ಷನ್ನಲ್ಲಿ ಈ ಒಂದು ಪೊಲಿಟಿಕಲ್ ಪಾರ್ಟಿಗಳು ಖರ್ಚು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಎಲ್ಲವೂ ಕೂಡ MLA MP ಮಂತ್ರಿ ಸಂತ್ರಿಗಳ ಜೇಬ್ ಸೇರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಏನಕ್ಕಂದರೆ ಪಬ್ಲಿಕ್ಗೆ ಅಥವಾ ಪಬ್ಲಿಕ್ ಸರ್ವೆಂಟ್ಸ್ಗೆ ಇದರಿಂದ ಯಾವುದೇ ರೀತಿ ಅಂತ ಲಾಭ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಯು ವೋಟ್, ಪ್ಲೀಸ್ ಕನ್ಸಿಡರ್ ಯುವರ್ ವೋಟ್ ಫಾರ್ ಗುಡ್ ಪಾರ್ಟಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ಇನ್ ದ ನೆಕ್ಸ್ಟ್ ಒನ್.